ನೋಡಿ, ನನ್ನ ರೆಡ್ಮಿ ನೋಟ್ 7 ಪ್ರೊ ಹೆಚ್ಚು ಕಡಿಮೆ ನಾನು 2.5 ವರ್ಷ ಆಯಿತು. 2.5 ವರ್ಷದಿಂದ ತುಂಬ ಚೆನ್ನಾಗಿನೆ ಮೇಂಟೈನ್ ಮಾಡಿದ್ದೆ. ಒಂದೇ ಒಂದು ಸಲ ಮಾತ್ರ ಪ್ರಾಬ್ಲಮ್ ಬಂದಿತ್ತು. ಏನು ಅಂದರೆ, ಈ ಒಂದು ಲಾಕ್ ಬಟನ್ ಹೊರಟೋಗಿತ್ತು, ಇದೊಂದು ಹಾಕ್ಸ್ಕೊಂಡೆ, ಮತ್ತು ಕೆಳಗಡೆಗೆ ಬಿದ್ದು ಈ ಕ್ಯಾಮ್ರಾ ಲೆನ್ಸ್ ಹೊಡೆದೋಗಿತ್ತು. ಇದಕ್ಕೆ 1600 ರೂಪಾಯಿ ಖರ್ಚಾಗಿತ್ತು. ಅದು ಬಿಡ್ತು ಅಂತಂದರೆ 2.5 ವರ್ಷದಿಂದ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಸೊ ಇವತ್ತು ನನ್ನ ವ್ಲಾಗ್ಗಳಲ್ಲಿ ನೀವೇನು ನೋಡ್ತಾ ಇದ್ರೋ ಎಲ್ಲ ವಿಡಿಯೋಸ್ ಸಹಿತ ಇದೇ ಫೋನಲ್ಲೇ ಮಾಡ್ತಾ ಇದ್ದೆ, ಇದರಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ತುಂಬ ಜನ ಕೇಳ್ತಾ ಇದ್ರು, ಬ್ರೋ ನೀವು ಯಾವ್ದ್ರಲ್ಲಿ ಎಡಿಟ್ ಮಾಡ್ತೀರಾ, ನಿಮ್ಮ ಫೋನ್ ಯಾವುದು ಅಂತ ಕೇಳಿದ್ರಿ. ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ನಾನು ಈ ಫೋನ್ ಯೂಸ್ ಮಾಡಿಕೊಂಡೇ ಎಡಿಟ್ ಮಾಡ್ತಾ ಇದ್ದಿದ್ದು ಮತ್ತು ಕ್ಯಾಪ್ಚರ್ ಮಾಡ್ತಿದ್ದಿಲ್ಲ. ಸೊ ಇನ್ನು ಮುಂದೆ ಇದಿರಲ್ಲ ಪಾಪ, ಬಿಟ್ಟು ಹೋಗ್ತಾ ಇದೆ ಇವಾಗ. ಸೊ ಇನ್ನೇನೀಗ ಅವರು ಡೆಲಿವರಿ ಅವ್ರು ಬರ್ತಾರೆ, ಬಂದ್ಬಿಟ್ಟು ಕೊಟ್ಟರೆ ನನಗೆ ಹೊಸ ಫೋನ್ ಕೊಡ್ತಾರೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡೋ ಪ್ರೊಸೀಜರ್ನೇ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಡೆಲಿವರಿ ಹತ್ರ ಬಂದಿದ್ದೀನಿ, ಇವರು ಸಿಕ್ಕಿದ್ರು, ಫೋನ್ ಮಾಡಿದ್ದೆ. ಈಗ ನೋಡಿ, ಇದು ನಂದು ಹಳೆ ಫೋನ್. ಇದು ಅಲ್ಲಿಗೆ ಹೋಗ್ಬೇಕಾ ಅಂದ್ರೆ, ಎಲ್ಲಿ ಬುಕ್ ಮಾಡಿದ್ವಿ ಅಂದ್ರೆ, ನಾವು ಯಾವ ಲೊಕೇಶನ್ ಕೊಟ್ಟಿರ್ತೀವೋ ಅದೇ ಲೊಕೇಶನ್ ಹೋಗಿ ಅವರು ಅದನ್ನ ರಿಜಿಸ್ಟರ್ ಮಾಡಬೇಕು. ಅಲ್ಲಿ ಕೊಟ್ಟಿದ್ದೆ, ಬ್ರಹ್ಮರಾಮನಿಲಿ ಅಂತ. ಅಲ್ಲೇ ಕುತ್ಕೋ, ಬನ್ನಿ, ಆಯ್ತು ಹೋಗೋಣ ಅಲ್ಲಿಗೆ. ಇಲ್ಲಿ ಕೊಟ್ಬಿಡಿ, ಪಾರ್ಸೆಲ್ ಕೊಟ್ಬಿಡಿ. ಕೊಟ್ರಾ ನಂದು ಪಾರ್ಸೆಲ್? ಅದ ನೀವು ಎಲ್ಲಿ ಗೊತ್ತ? ಎಲ್ಲಿಗೆ ಹೋಗಿ ಗೊತ್ತ ನೀವು? ಅದೇ ಇಲ್ಲೇ ಮುಂದೆ ಮನೆ ಹತ್ರ ಅಲ್ಲಿ ಮೊದ್ಲು ತಗೊಂಡಿದ್ರಲ್ಲ ಉದಯ ಶಂಕರ್ ಹಾಸ್ಪಿಟಲ್, ಅಲ್ಲಿ ಇದು ಮೊದ್ಲು ಇಲ್ವಲ್ಲ ಕಿರಣ್ ಕುಮಾರ್ ಅಲ್ವಾ? ಎರಡ್ ಸಲ ಮೊದ್ಲ ಸಲ ನಡ್ಕೊಂಡ್ ತಕಂದ್ರಿ ಆ ಕಡೆಯಿಂದ ನಾನು ಬರ್ತಾ ಇದ್ದೀನಿ, ಬನ್ನಿ ನೀವು ಈ ಕಡೆ ಅಂತ ಅಂದ್ರಲ್ಲ. ಆಯ್ತು ಬನ್ನಿ, ಏನು ತೊಂದರೆ ಇಲ್ಲ. ಯಾವ ಹಾಸ್ಪಿಟಲ್ ಹತ್ರ ನೋಡಿ, ಇವಾಗ ಈಗ ನಾನು ಎಕ್ಸ್ಚೇಂಜ್ ಕೊಡಕ್ಕೆ ಬಂದಿದ್ದೀನಿ, ಅದ್ರ ಪ್ರೊಸೀಜರ್ ಏನೇನು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲು ಫೋನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಏನು ಸರ್ ಕರೆಕ್ಟಾ ಫೋನು? ನಾವು ಯಾವ ಫೋನ್ ಕೊಟ್ಟಿರ್ತೀವಿ ಅದು ನೋಡಿ, ಇದು ರೆಡ್ಮಿ ನೋಟ್ 7 ಪ್ರೊ ಅದೇ ಫೋನಾ ಅಂತ ಅವ್ರು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂತಾರೆ. ತಗೋಬಹುದು. ನನಗೆ ಒಂದು OTP ಬಂದಿರುತ್ತೆ, ಅಂದರೆ ಇವ್ರಿಗೆ ನಾನು ಕೊಡೋಕ್ಕಿಂತ ಮುಂಚೆ, ಅವ್ರು ನನಗೆ ಫೋನ್ ಕೊಡೋಕ್ಕಿಂತ ಮುಂಚೆ ಒಂದು OTP ಕಳಿಸಿರ್ತಾರೆ, ಅದನ್ನು ನಾನು ಅವ್ರಿಗೆ ಹೇಳಬೇಕಿರುತ್ತೆ. ಎರಡನೇದು ಅವ್ರಿಗೊಂದು OTP ಹೋಗಿರುತ್ತೆ, 6 ಡಿಜಿಟ್ಸು, ಅದನ್ನು ನನಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ಬೇಕು, ನಾನು ಅದನ್ನು ಅಮೆಝಾನ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಿ ಅದನ್ನು ಇಲ್ಲಿ ಕೊಟ್ಟರೆ ಮಾತ್ರ ನನಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಪ್ರೋಸೆಸ್ ಹೆಂಗಿರುತ್ತೆ? ಅಮೆಝಾನ್ ಕೊಡಲಾ? ಇಲ್ಲ ಇಲ್ಲ, ಫೋನೇ ಕೊಟ್ಟ. ರಿಟರ್ನ್ ಏನಿಲ್ಲ, ಎಕ್ಸ್ಚೇಂಜ್ ಕೊಡ್ತಿರೋದು. ಆ ಫೋನ್ ತಗೊಂಡ್ರೆ ನಮಗೆ ಆಫರ್ ಇರುತ್ತೆ. ಇವ್ರು ಒಂದ್ಸಲ ಡ್ಯಾಮೇಜ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾರೆ, ಥರೋಲಿ ಚೆಕ್ ಮಾಡ್ತಾರೆ ನೋಡಿ. ಫುಲ್ಲು ಅಂದರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತಾ, ಕ್ಯಾಮ್ರಾ ವರ್ಕ್ ಆಗುತ್ತಾ, ಎಲ್ಲನೂ ಸಹಿತ ಒಂದ್ಸಲ ನೋಡ್ತಾರೆ. ಅದಾದ್ಮೇಲೆ ಇವ್ರು ನಮ್ಮ ಹತ್ರ ಫೋನ್ ತಗೊಳ್ಳೋದು. ಏನಕ್ಕೆ ಸರ್ ರಿಟರ್ನ್ ಮಾಡ್ತಿದ್ದೀವಿ? ಸರ್ ರಿಟರ್ನ್ ಇನ್ನೇನು ಇಲ್ಲ, ಚೆನ್ನಾಗೇ ಇದ್ದಿದ್ದ ಫೋನೇನೆ. ಎಕ್ಸ್ಚೇಂಜ್ ಆಫರ್ ಇತ್ತು, ಎಕ್ಸ್ಚೇಂಜ್ ಆಫರ್, ಆ ಎಕ್ಸ್ಚೇಂಜ್ ಆಫರಲ್ಲಿ ತಗೋತಾ ಇರೋದು. ಈಗ EMI ನೋಡ್ತಾರೆ, ವೆರಿಫೈ ಮಾಡ್ತಾರೆ, ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಅವರು ಅಮೆಝಾನ್ಗೆ ಕಳಿಸ್ತಾರೆ ಅದನ್ನು. ಅಮೆಝಾನ್ ಅವರು ಕಳಿಸಿರೋ OTP ನಾನು ಇವ್ರಿಗೆ ಹೇಳಬೇಕು. 2648 6 7 8 6 7 8 ನೋಡಿ, ಅವ್ರು ಕೊಟ್ಟಿದ್ದ ವೆರಿಫಿಕೇ ಅಂದರೆ ನನಗೆ ಕೊಟ್ಟಿದ್ದ ವೆರಿಫಿಕೇಶನ್ ಇಲ್ಲಿ ಹಾಕಿದ್ಮೇಲೆ ಅವ್ರಿಗೊಂದು ವೆರಿಫಿಕೇಶನ್ ಹೋಗುತ್ತೆ. ಈಗ EMI ನಂಬರ್ ಕೇಳುತ್ತೆ. ಓಕೆ, *#0# ನೋಡಿದ್ರೆ EMI ನಂಬರ್ ಸಿಗುತ್ತೆ. 4 3 ಲಾಸ್ಟ್ 5 ಡಿಜಿಟ್ 9 4 3 8 7 0. ಅದು ತಗೊಳ್ಳಲ್ಲ ಅಂತಿದ್ದೀನಿ, 8 8 ಹೊಡಿಬೇಕು. ತಗಂತ? ಓಕೆ ಓಕೆ, ಇದೊಂದು ಆಯ್ತಲ್ವಾ. OTP ಯಾರಿಗೆ ನನಗೆ ಬರುತ್ತೆ, ನಿಮಗೆ ಬರುತ್ತೆ? ಅಮೆಝಾನ್ ಆಪಲ್ಲಿ ಇದೆ, ಇಲ್ಲಿ ಒಳಗಡೆ. ಓಕೆ, ಓಕೆ, ಬಂದಿದೆ. ಡಾಕ್ಟರ್ ಅವರ ಈಗ ಇದು OTP ಇರುತ್ತಲ್ಲ, ಅದು ನನಗೆ ಹೇಳಬೇಕು. ಯಾವುದು? 876 876 324 324 ಹಿಡ್ಕೊಳ್ಳಿ. ಸೊ ಈ OTP ಆದಮೇಲೆ ನೆಕ್ಸ್ಟ್ ಫೋನ್ ಇದು ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಈಗ ಈ ಬಾರ್ ಕೋಡ್ನ ಅವರು ಸ್ಕ್ಯಾನ್ ಮಾಡ್ಕೊಂತಾರೆ. ಆಯ್ತಾ? ಆಯ್ತು. ಆಗುತ್ತಾ? ಆಯ್ತು. ನೋಡಿ, ಈ ತರ ಬಾರ್ ಕೋಡ್ ಯೂಸ್ ಮಾಡಿ ಏನಾರ ಹಾಳಾದ್ರೆ ಹಿಂಗೆ ಮಾಡ್ಬೋದು. ಈಗ ಫೋನ್ ನೋಡ್ಕೊಂಬಿಡಿ. ಓಕೆ, ಚೆನ್ನಾಗಿ ಇರೋ ನನ್ ಸಿಮ್ ತಗೋಬೇಕಲ್ಲ. ಓ ಕರೆಕ್ಟ್, ನೀವು ಸಿಮ್ ತಗೊಂಡು ಅನ್ಇನ್ಸ್ಟಾಲ್ ಮಾಡ್ಕೋ. ಸೊ ಈಗ ಬಾ ಮಗ,
ಈಗ ಪ್ರೊಸೀಜರ್ ಎಲ್ಲ ಮುಗೀತು, ಪ್ರೊಸೀಜರ್ ಎಲ್ಲ ಮುಗೀತು. ಮುಗಿದ್ಮೇಲೆ ಈಗ ನೋಡಿ ನನ್ನ ಕೈಗೆ ನಮ್ಮದು ಎಕ್ಸ್ಚೇಂಜ್ ಅಂದರೆ ಹೊಸ ಫೋನ್ ಏನಿದ್ದು ಅದನ್ನು ಕೊಟ್ಟಿದ್ದಾರೆ. ಈಗ ನನ್ನ ಸಿಮ್ ಕಟ್ಕೊಂಡು ಒಂದ್ಸಲ ರೀಸ್ಟೋರ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಕೊಡಬೇಕು. ಅಣ್ಣ ನಿಮ್ಮ ಹೆಸರು ಶಿವಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ ಈ ವಿಡಿಯೋ ಮುಖಾಂತರ. ಮಗ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ರೀಸ್ಟೋರ್ ಮಾಡಿಬಿಟ್ಟು ಈ ಫೋನ್ನ ನಾನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹಾಂ, ಒಂದ್ಸಲ ರೀಸ್ಟೋರ್ ಮಾಡ್ಬಿಡ್ತೀನಿ ಅಣ್ಣ. ಫುಲ್ ಆಗಿದೆ ಅಲ್ಲ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹತ್ರ ಆಲ್ರೆಡಿ ಹೊಸ ಫೋನ್ ಬಾಕ್ಸ್ ಬಂದಿದೆ. ಸೊ ಇದಿಷ್ಟು. ನೀವು ಒಂದು ಫೋನ್ನ ಎಕ್ಸ್ಚೇಂಜ್ ಮೇಲೆ ತೊಗೊಂಡ್ರೆ, ಅದು ಆನ್ಲೈನಲ್ಲಿ ತೊಗೊಂಡ್ರೆ, ಆನ್ಲೈನ್ ಪಾರ್ಟ್ನರ್ ಅವರು ಅವರ ಒಂದು ಡೆಲಿವರಿ ಏಜೆಂಟ್ಸ್ಗಳಿಗೆ ಯಾವ್ಯಾವ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಮತ್ತು ಅವರು ನಮ್ಮ ಹತ್ರ ಏನೇನು ಪ್ರೊಸೀಜರ್ನ ಕೇಳ್ತಾರೆ ಅನ್ನೋದನ್ನ ಇದೊಂದು ಇನ್ಫಾರ್ಮೇಷನ್ ವೀಡಿಯೋ ಆಗುತ್ತೆ ಅಂತೇಳಿ ನಾನು ಮಾಡಿದೆ. ಏನಿಲ್ಲ, ಜಸ್ಟು ನಮ್ಮ ಹತ್ರ ಒಂದು ಕೋಡ್ ಇರುತ್ತೆ, ಅವ್ರ ಹತ್ರ ಒಂದು ಕೋಡ್ ಇರುತ್ತೆ. ಹೋಗಿದ ತಕ್ಷಣವೇ ಮ್ಯೂಚುವಲ್ ಆಗಿ ಆ ಎರಡು ಕೋಡ್ಗಳನ್ನು ನಮ್ಮ ಮೊಬೈಲಲ್ಲಿ ಅವ್ರ ಕೋಡು ಅವ್ರ ಮೊಬೈಲಲ್ಲಿ ನಮ್ಮ ಕೋಡು ಹಾಕೊಬೇಕು. ಅದಾದ ನಂತರ IMEI ನಂಬರ್ ಸರಿ ಇದೆಯಾ ಅವ್ರದ್ದು ಅಂತ ಚೆಕ್ ಮಾಡಿ ಅಂತ ಕೇಳುತ್ತೆ. ಯಾಕೆಂತಂದರೆ ನಾನು ಬುಕ್ ಮಾಡಬೇಕಾದ್ರೆ, ಫೋನ್ನ ಬುಕ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಫೋನು, ಮತ್ತು ನಾನು ಡೆಲಿವರಿ ಕೊಡೋ ಟೈಮಲ್ಲಿ ಅವ್ರಿಗೆ ಕೊಡೋಂಥ ಫೋನ್ ಎರಡೂ ಒಂದೇ ಆಗಿರುತ್ತಾ ಅಂತ ಅವರು ಆನ್ಲೈನಲ್ಲೇ ವೆರಿಫೈ ಮಾಡ್ಕೊತಾರೆ. ಮಾಡಿ ಅದನ್ನು ಅದರ IMEI ನಂಬರನ್ನು ಅವರು ಡೈರೆಕ್ಟಾಗಿ ಫೋಟೋ ಹೊಡೆದು ಅಮೆಜಾನ್ ಆ್ಯಪಲ್ಲಿ ಅವರ ಒಂದು ಅಪ್ಲಿಕೇಶನಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ನನಗೆ ನೋಡಿ ಈ ಒಂದು ಇದರಲ್ಲಿ ಒಂದು ಕೋಡ್ ಇದೆ, ಆ ಕೋಡನ್ನು ಸ್ಕ್ಯಾನ್ ಮಾಡಿ ಒಂದು 5 ನಿಮಿಷ ನನ್ನ ಫೋನ್ನ ಕ್ಲೀನಾಗಿ ತರೋವಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದಾದ ಮೇಲೆ ಅವರು ನನಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಒಂದು ಹೊಸ ಫೋನ್ನ ಕೊಡ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಮುಂದಿನ ವಿಡಿಯೋದಲ್ಲಿ ನಾನು ತಗೊಂಡಿರೋ ಫೋನಿಗೆ ಆಲ್ರೆಡಿ ನಿಮ್ಗೆ ಗೊತ್ತು, 44,000 ರೂಪಾಯಿ ಬೆಲೆಯ ಜಿಯೋಮಿ 11T Pro, 12 GB ರ್ಯಾಮು, 256 ರೋಮ್ ಇರೋಂಥ ಫೋನ್ನ ನಾನು ತೊಗೊಂಡಿದ್ದೀನಿ. ಸೊ ಈ ಫೋನ್ ಅನ್ಬಾಕ್ಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಸೊ ನನ್ನಂಥ ಎಷ್ಟೋ ಜನ ಈ ಥರ ಎಕ್ಸ್ಚೇಂಜಲ್ಲಿ ಅವರು ಹಳೆಯ ಫೋನ್ನ ಯೂಸ್ ಮಾಡಿಕೊಂಡು ಹೊಸ ಫೋನ್ಗೆ ಡಿಸ್ಕೌಂಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಹೆಂಗೆ ಅಂತ ಗೊತ್ತಿರಲ್ಲ. ಸೊ ಆ ಪ್ರೊಸೀಜರ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಿರೆ. ಜೈ ಹಿಂದ್, ಜೈ ಕರ್ನಾಟಕ.